ಎಲೆಕ್ಟ್ರೋಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಗೆ ಒಂದು ಕಡೆ ಆಗ್ರಹ ಕೇಳಿ ಬರ್ತಾಯಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈ ಒಂದು ಅರ್ಜಿ ಇತ್ತಲ್ಲ ಈ ಒಂದು ಅರ್ಜಿಗೆ ಇದೀಗ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ ಆಗಲಿ ತನಿಖೆ ನಡೀಲಿ ಇದ್ರ ಬಗ್ಗೆ ಅಂತ ಎಲೆಕ್ಟ್ರೋಲ್ ಬಾಂಡ್ ವಿಚಾರ ಏನು ಮಾಡೋಣ ಸ್ವಾಮಿ ತನಿಖೆ ನಡಿಬೇಕಲ್ವಾ ಇದು ಅದು ಹೇಗೆ ಸ್ವಾಮಿ ಅದು ಮೂಗಿಗಿಂತ ಮೂಗುತಿ ಭಾರ ಅಂತ ಹೇಳ್ತಾರೆ ಕೆಲವರು ಆ ಥರ ಆಗಿಬಿಟ್ಟಿದ್ದೆ ಇದು ಒಂದು ಕಂಪ್ನಿ ಲಾಸ್ ಆಗಿದ್ದುಕೊಂಡು ಡಬಲ್ ಡಬಲ್ ಅದಕ್ಕೆ ಎರಡು ಪಟ್ಟು ಎರಡು ಪಟ್ಟಷ್ಟು ದೇಣಿಗೆ ಹೇಗೆ ಸ್ವಾಮಿ ಕೊಟ್ಬಿಡ್ತಾರೆ ಇವರು ಕಿಕ್ ಬ್ಯಾಕ್ ನಡೆದಿಲ್ವಾ ಇಲ್ಲಿ ಈ ಕಡೆಯಿಂದ ದೇಣಿಗೆ ಕೊಡೋದು ಆ ಕಡೆಯಿಂದ ಆರ್ಡ್ರ್ ತಗೊಳೋದು ಸರ್ಕಾರದ್ದು ಲಾಭ ಪಡ್ಕೊಳ್ಳೋದು ಬಾಂಡ್ ಇನ್ನೇನು ಅಲ್ಲ ಸ್ವಾಮಿ ಕಿಕ್ ಬ್ಯಾಕ್ ಅಷ್ಟೇ ಇದು ಈ ಥರ ಚರ್ಚೆ ಜೋರಾಗಿ ನಡೀತಾ ಇತ್ತು ಇದೇ ವಿಚಾರದಲ್ಲಿ ಕಾಮನ್ ಕಾಸ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಸಂಸ್ಥೆ ಎಸ್ ಐ ಟಿ ಅಂದರೆ ಒಂದು ಪಿ ಎಲ್ ಹಾಕೊಂಡಿತ್ತು ಇಮೇಲ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು ವಕೀಲ ಪ್ರಶಾಂತ್ ಭೂಷಣ್ ಅವರು ತನಿಖೆ ನಡೀಬೇಕಿದ್ರ ಬಗ್ಗೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಕೊಟ್ಟಿರ್ತಕ್ಕಂಥ ಬೇನಾಮಿಗಳು ಯಾರು ಹೆಸರೇ ಬರಲ್ಲ ಅವ್ರದ್ದು ಯಾರಿಂದ ಈ ಹಣಗಳು ಬಂತು ಅಂತ ಹೇಳಿ ನಷ್ಟದಲ್ಲಿರುವ ಕಂಪನಿಗಳ ನಿಧಿಯ ಮೂಲ ಏನು ಸ್ವಾಮಿ ಇದು ಕಂಪ್ನಿ ನಷ್ಟದಲ್ಲಿದೆ ಅಂತ ತೋರಿಸಿದ್ರೆ ಇವ್ರು ನಿಧಿ ಕೊಡಕ್ಕೆ ಬರಲ್ಲ ಕಂಪ್ನಿನ ಲಾಸ್ ಆಗಿದ್ರೆ ಮನೆಯಲ್ಲೇ ಊಟಕ್ಕೆ ತಿನ್ನೋಕೆ ಊಟ ಇಲ್ಲದೆ ಇದ್ದಾಗ ಬೇರೆಯವ್ರಿಗೆ ಯಾರಿಗೆ ದಾನ ದೇಣಿಗೆ ದೇಣಿಗೆ ಕೊಡೋಕ್ಕಾಗುತ್ತೆ ದಾನ ಕೊಡೋಕ್ಕಾಗತ್ತೆ ನನಗೆ ಎಲ್ಲ ಹೋಗಪ್ಪ ಅಂತಾರೆ ಅಂಥದ್ರಲ್ಲಿ ನಷ್ಟದಲ್ಲಿರುವ ಕಂಪನಿಗಳು ಕೂಡ ಹೇಗೆ ದೇಣಿಗೆಯನ್ನು ಕೊಟ್ಟವು ಅಂದರೆ ಒಂದ ಈ ದೇಶಕ್ಕೆ ಆದಾಯ ತೆರಿಗೆ ವಿಚಾರದಲ್ಲಿ ಇವರು ಮೋಸ ಮಾಡಿದ್ದಾರೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಇಲ್ಲವೇ ಎಲ್ಲ ಲೆಕ್ಕವನ್ನು ಸುಳ್ಳು ಸುಳ್ಳಿ ಇವರು ಮಾಡಿ ನಿಧಿನ ಒಂದು ಪಕ್ಷಗಳಿಗೆ ಕೊಟ್ಟು ಆ ಕಡೆಯಿಂದ ದೊಡ್ಡ ಮಟ್ಟದ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತ ಅರ್ಥ ತನಿಖೆ ಮಾಡಿಸಿ ಸ್ವಾಮಿ ಅಂತ ಕೇಳ್ಕೊಂಡಿದ್ರು ಕಂಪನಿಗಳ ಲಾಭಕ್ಕಿಂತ ಡಬಲ್ ಡಬಲ್ ದೇಣಿಗೆ ನೀಡಿದ್ದರ ಉದ್ದೇಶ ಏನಿರಬಹುದು ಕಂಪ್ನಿಗೆ ಎಷ್ಟು ಲಾಭ ಆಗಿದೆಯೋ ಆ ಲಾಭಕ್ಕಿಂತ ಡಬಲ್ ಡಬಲ್ ದೇಣಿಗೆ ಕೊಟ್ಟುಬಿಟ್ರೆ ಕಂಪ್ನಿ ಉಳಿಯೋದು ಹೇಗೆ ಐವತ್ತು ರೂಪಾಯಿ ಲಾಭ ಬಂತಪ್ಪ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಅಂತ ಒಂದು ಕಂಪ್ನಿ ಇದ್ದರೆ ಐವತ್ತು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಐವತ್ತು ರೂಪಾಯಿ ಲಾಭ ಬಂತು ಐವತ್ತು ರೂಪಾಯಿ ಲಾಭಕ್ಕೆ ಡಬಲ್ ಡಬಲ್ಲು ನೂರು ನೂರು ರೂಪಾಯಿ ನೀನು ದೇಣಿಗೆ ಕೊಟ್ಟುಬಿಟ್ರೆ ಹೇಗೆ ಸ್ವಾಮಿ ಇದು ದಯವಿಟ್ಟು ವಿಚಾರಿಸಿ ಕಂಪನಿಗಳು ಕೊಟ್ಟಿರುವ ದೇಣಿಗೆ ವಸೂಲಿ ಮಾಡಿಸಿ ಸ್ವಾಮಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ಕೋರಿ ಅರ್ಜಿ ಸಲ್ಲಿಕೆಯಾಗಿತ್ತು ಫೆಬ್ರವರಿ ಹದಿನೈದನೇ ತಾರೀಕು ಚುನಾವಣಾ ಬಾಂಡನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಕೂಡ ಇದೀಗ ಇದರ ಬಗ್ಗೆ ತನಿಖೆ ನಡೀಲಿ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಎಸ್ ಐ ಟಿ ತನಿಖೆ ಆಗಲಿ ಅಂತ